ಸ್ನೇಹಿತರೆ, ಒಂದೆಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಕೌಂಟ್ಗೆ ಬರುತ್ತಿಲ್ಲ ಅಂತ ಕೆಲ ಮಹಿಳೆಯರು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಆದರೆ ಇಲ್ಲಿ ಸತ್ತ ಮಹಿಳೆಯ ಅಕೌಂಟ್ಗೂ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ಹಣ ಬಂದಿದೆಯಂತೆ. ಆದರೆ ಆ ಹಣ ಪಡೆಯಲು ಸಾಧ್ಯವಾಗದೆ ಆಕೆಯ ಕುಟುಂಬಸ್ಥರು ಮಾತ್ರ ಪರದಾಡುವಂತಾಗಿದೆ. ಸ್ನೇಹಿತರೆ, ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಜಗಾಪುರ ಎಂಬ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಸತ್ತ ಮಹಿಳೆಯ ಅಕೌಂಟಿಗೂ ಅಮೌಂಟ್ ಬಂದಿರುವಂತದ್ದು. ನರಗುಂದ ತಾಲೂಕಿನ ಜಗಾಪುರ ಗ್ರಾಮದಲ್ಲಿ ಸತ್ತ ಮಹಿಳೆಯ ಅಕೌಂಟ್ಗೂ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2000 ರೂಪಾಯಿ ಹಣ ಬಂದಿದ್ದು, ಇದೀಗ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯಲು ಆಕೆಯ ಮಕ್ಕಳು ಪರದಾಡುವಂತಾಗಿದೆ. ಸ್ನೇಹಿತರೆ, ಮೃತರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು 2000 ರೂಪಾಯಿ ಹಣ ಜಮಾ ಆಗ್ತಿದೆ. ಆದರೀಗ ಅದೇ ಹಣ ಪಡೆಯಲು ಕುಟುಂಬಸ್ಥರು ಹರಸಾಹಸ ಪಡುತ್ತಿದ್ದಾರೆ. ಜಗಾಪುರ ಗ್ರಾಮದ ನಿಂಗವ್ವ ಶಿವಪ್ಪ ಹುಲಿ ಎಂಬಕ್ಕೆ ಮೃತಪಟ್ಟಿರುವಂತವರು. ಗೃಹಲಕ್ಷ್ಮಿ ಯೋಜನೆ ಜಾರಿ ಹೊತ್ತಲ್ಲೇ, ಅಂದರೆ 2022 ಆಗಸ್ಟ್ 26ರಂದು ನಿಂಗಪ್ಪ ಮೃತಪಟ್ಟಿದ್ದರು. ಇದಾದ ಬಳಿಕ ಆಕೆಯ ಸೊಸೆ ಲಲಿತಾ ಹುಲಿ ಎಂಬುವರ ಗೃಹಲಕ್ಷ್ಮಿ ಯೋಜನೆ ಅಡಿ 2000 ರೂಪಾಯಿ ಪಡೆಯುವ ಉದ್ದೇಶದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದರು. ಆಕೆ ಬದಲಿಗೆ ಆಕೆ ಮೃತ ಅತ್ತೆಯ ಬ್ಯಾಂಕ್ ಖಾತೆಗೆ ಹಣ ಬರ್ತಿರುತ್ತದೆ. ನಿಂಗವ್ವ ಮೃತಪಟ್ಟಿರುವುದರಿಂದ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಕುಟುಂಬದ 4ವರಿಗೆ ಮಾತ್ರ ಪಡಿತರ ವಿತರಣೆ ಆಗುತ್ತಿದೆ. ಆದರೆ ಅತ್ತೆ ಮೃತಪಟ್ಟಿದವರಿಂದ ಗೃಹಲಕ್ಷ್ಮಿ ಹಣವನ್ನು ತನ್ನ ಖಾತೆಗೆ ಜಮಾ ಮಾಡುವಂತೆ ಸೊಸೆ ಅಲ್ದಾಡ್ತಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅರ್ಜಿ ಸಲ್ಲಿಸಿದರೂ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈಗಲೂ ಅನೇಕ ಮಹಿಳೆಯರು ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ ಪರದಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯಲ್ಲಿ ನಿಧನ ಹೊಂದಿರುವ ಮಹಿಳೆಯರು ಈ ಯೋಜನೆ ಫಲಾನುಭವಿ ನರಗುಂದ ತಾಲೂಕಿನ ಇಂಥ 7ರಿಂದ 8 ಪ್ರಕರಣಗಳು ಬೆಳಕಿಗೆ ಬಂದಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಆದ್ದರಿಂದ ಆದಷ್ಟು ನೀವು ಹುಷಾರಾಗಿ ಅರ್ಜಿ ಸಲ್ಲಿಸಿ, ಅಂದರೆ ಯಾವುದೇ ರೀತಿ ಗೊಂದಲಗಳು ಮಾಡಿಕೊಳ್ಳದೆ, ಯಾವುದೇ ರೀತಿ ಸಮಸ್ಯೆಗಳನ್ನು ಎದೆಗೊಳ್ಳದೆ ಅರ್ಜಿಯನ್ನು ಸಲ್ಲಿಸಬೇಕಾಗಿ ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ತೇನೆ.